ನೀವು 5, 6, 7 ಅಥವಾ 8ನೇ ತರಗತಿಯ ಪಾಸ್ ಆಗಿದ್ದರೆ ನೇರವಾಗಿ 10ನೇ ತರಗತಿ ಪರೀಕ್ಷೆ ಬರೆಯುವ ಸುವರ್ಣಾವಕಾಶ. ನೇರವಾಗಿ 12ನೇ ತರಗತಿ ಪಾಸ್ ಆಗಬೇಕಾ? ಹಾಗಾದರೆ ಆರ್ಟ್ಸ್ ಮತ್ತು ಕಾಮರ್ಸ್ ಪರೀಕ್ಷೆ ಬರೆಯಬಹುದು. ಹಾಗೆಯೇ ಕರ್ನಾಟಕದ ಸರ್ಕಾರ ಪ್ರಾಥಮಿಕ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಪ್ರಾರಂಭವಾಗುತ್ತಿದ್ದು ಶೀಘ್ರದಲ್ಲಿಯೇ 45,000 ಎನ್ಟಿಸಿ ಶಿಕ್ಷಕಿಯರನ್ನ ನಿಯೋಜಿಸಲಾಗಿದ್ದು ಅದರ ಸದುಪಯೋಗ ಪಡೆದುಕೊಳ್ಳಬೇಕು. 18ರಿಂದ 45 ವರ್ಷದ ಒಳಗಿನ ಮಹಿಳೆಯರಿಗೆ ಎನ್ಟಿಸಿ ಮಾಡುವ ಅವಕಾಶ ಉಂಟು. ಕೆಲವೇ ಸೀಟುಗಳು ಲಭ್ಯವಿದೆ. ಕೂಡಲೇ ಸಂಪರ್ಕಿಸಿ ರಾಯಪ್ಪನ ದೂರ ಶಿಕ್ಷಣ ಕೇಂದ್ರ, ಲಕ್ಷ್ಮೀ ದೇವಸ್ಥಾನದ ಹತ್ತಿರ, ಕರಿಗಾರ್ ಬಿಲ್ಡಿಂಗ್, ಮೇನ್ ರೋಡ್, ಖಾನಾಪುರ, ಸಾವಳಗಿ. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 8792019194 9743839194 9980157593. ಕೂಡಲೇ ಸಂಪರ್ಕಿಸಿ ಸದುಪಯೋಗ ಪಡೆದುಕೊಳ್ಳಿ. ಮನುಷ್ಯ ಆರೋಗ್ಯಯುತವಾಗಿದ್ದಾಗ ಮಾತ್ರ ಸಮಾಜ ಸ್ವಾಸ್ಥ್ಯವಾಗಿರುತ್ತದೆ. ಆದ್ದರಿಂದ ಯುವಕರು ಯೋಗ, ವ್ಯಾಯಾಮ, ಪ್ರಾಣಾಯಾಮ ಮಾಡುವುದನ್ನ ರೂಢಿಸಿಕೊಳ್ಳಬೇಕೆಂದು ಜಲಸಂಪನ್ಮೂಲ ಖಾತೆಯ ಸಚಿವ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಕ್ಷೇತ್ರಾಭಿವೃದ್ಧಿ ಅನುದಾನದಲ್ಲಿ 7 ಲಕ್ಷ ರೂಪಾಯಿ ವ್ಯಾಯಾಮ ಪರಿಕರಗಳನ್ನ ವಿತರಿಸಿ ಮಾತನಾಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು, ಆರೋಗ್ಯವಂತ ಸಮಾಜವಿದ್ದರೆ ಮಾತ್ರ ದೇಶ ಅಭಿವೃದ್ಧಿಯಾಗುತ್ತದೆ. ಇದನ್ನ ಗಮನಿಸಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಗವನ್ನ ವಿಶ್ವಕ್ಕೆ ಪರಿಚಯಿಸಿದ್ದಾರೆ. ಇಂದಿನ ಯುವ ಜನರು ತಮ್ಮ ಆರೋಗ್ಯ ರಕ್ಷಣೆಗೆ ಪ್ರಥಮ ಆದ್ಯತೆ ಕೊಡಬೇಕೆಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಉಪ್ಪಾರಟ್ಟಿ ಗ್ರಾಮದ ಮುಖಂಡರಾದ ಹನುಮಂತ ದುರ್ಗಣ್ಣವರ್ ಮಾತನಾಡಿ, ದೇಶದ ಭವಿಷ್ಯಕ್ಕಾಗಿ ಇಂದು ಯುವಕರಿಗೆ ಸಚಿವರಾದ ರಮೇಶ್ ಜಾರಕಿಹೊಳಿ ಅವರು ಯುವಕರಿಗೆ ವ್ಯಾಯಾಮ ಪರಿಕರಗಳನ್ನ ನೀಡಿದ್ದಾರೆ. ಆದರೆ ಅದಲ್ಲದೆ ಇಂದು ಕೂಡ ಕೇವಲ ಒಂದು ಹಳ್ಳಿಗೆ ನೀಡಿದ್ದು ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಪ್ರತಿ ಹಳ್ಳಿ ಹಳ್ಳಿಗೂ ನೀಡುತ್ತಾರೆ ಎಂದಿದ್ದಾರೆ. ಅಂತಂದ್ರೆ ಈಗಿನ ಒಂದ ಯೂತ್ ಜನರೇಷನ್ ಕ ಸಂಬಂಧಪಟ್ಟಂಗ ನೀವೇನ್ ಕೇಳಿಲ್ಲ, ಈಗ ಏನ್ ಈಗ ಕೆಟ್ಟ ಚಟಕ್ಕೆ ಏನ್ ಬೇನೈತಾರೋ ಅದ್ರ ಸಂಬಂಧ ಶರೀರ ದೈಹಿಕವಾಗಿ ಅವ್ರ ಏನಂತಂದ್ರ ಸದೃಢರ ಆಗ್ಬೇಕನ್ನುವಂತ ಒಂದು ಉದ್ದೇಶ ಇಟ್ಕೊಂಡ ಎಲ್ಲಾ ಯೂತ್ರು ಏನ್ ಮಾಡಬೇಕ ಅಂತಂದ್ರ ಈ ಜಿಮ್ಗೆ ಅವರು ತಮ್ಮ ಸ್ವಂತ ಶಾಸಕರ ಅನುದಾನದೊಳಗ ಏನ್ ಮಾಡಿದಾರೆ ಅಂತಂದ್ರ ಇವತ್ತು 25 ಹಳ್ಳಿಗೆ ಪ್ರತಿಯೊಂದು 7 ಲಕ್ಷ ರೂಪಾಯಿ ಒಂದ ಜಿಮ್ ಸೆಟ್ ಅನ್ನ ತಮ್ಮ ಅನುದಾನದೊಳಗ ಯುವತರಿಗೋಸ್ಕರ ಏನ್ ಮಾಡಿದಾರಪ್ಪ ಅಂತಂದ್ರ ಇವತ್ತ ಇವನ್ ಕೊಡದ ಇವತ್ತ ಚಾಲನೆ ಕೊಟ್ಟದಾರ. ಅದಕ್ಕಾಗಿ ಇದನ್ನ ಹಳ್ಳಿಯ ಹಾಗೂ ಶಹರ ಇನ್ನು ಮುಂದೆ ಶಹರ ನಗರದಾಗೂ ಸಹಿತ ಇವನ್ ಏನ್ ಮಾಡ್ತಾರಪ್ಪ ಅಂತಂದ್ರ ಕೊಡೋದನ್ನ ಯೋಚನೆ ಮಾಡಿದಾರ. ಅದ ಪ್ರಕಾರವಾಗಿ ಹಳ್ಳಿ ಜನರಾಗ ಹುಡುಗರಾಗ್ಲಿ ಅಥವಾ ಇವತ್ತ ನಗರದ ಯುವಕರಾಗಲಿ ಇದರದ ಒಂದು ಸದ್ಬಳಕೆಯನ್ನು ಅವ್ರು ಮಾಡ್ಕೊಳ್ಳಿ ಅಂತೇಳಿ ನಾ ಇವತ್ತು ಹೇಳಕ್ ಇಚ್ಛೆ ಪಡ್ತೀನಿ. ಅದೇ ರೀತಿ ನಮ್ಮ ಸಹಕಾರ ಇವತ್ತೇನ 25 ಹಳ್ಳಿಗೆ ಕೊಟ್ಟಿದಾರ, ಇನ್ನು ಮುಂದೆ ಇನ್ನೂ ಉಳಿದ ಹಳ್ಳಿಗೂ ಸಹಿತ ಎಲ್ಲ ಕೊಡ್ತೀನಂತ ಇವತ್ತು ಆಶ್ವಾಸನೆ ಕೊಟ್ಟಿದಾರು. ಅದ ಪ್ರಕಾರ ಅವರಿಗೆ ನಮ್ಮ ಏನು ಈ ಯೂತ್ ಜನರೇಷನ್ ಪರವಾಗಿ ನಾ ಏನು ಹೇಳ್ತೀನಪ್ಪ ಅಂತಂದ್ರೆ ಧನ್ಯವಾದಗಳನ್ನು ಹೇಳ್ತೇನೆ ಸರ್. ನನ್ನ ಹೆಸರು ಹನುಮಂತ ದುರ್ಗಣ್ಣವರು, ಉಪ್ಪಾರೆಟ್ಟಿ ಅವರು. ನಮ್ಮ ಊರಿಗೂ ಸಹಿತ ಏನೈತೆ ಅಂತಂದ್ರೆ ಈ ಜಿಮ್ ಸೆಟ್ ಅನ್ನ ಈಗ ಕೊಟ್ಟದ. ಸುಮಾರು 25 ಗ್ರಾಮಗಳಿಗೆ ಇದೇನು ವ್ಯಾಯಾಮಗಳನ್ನು ವಿತರಣೆ ಮಾಡಿದ್ದಾರೆ. ಜೊತೆಗೆ ಏನು ನಮ್ಮ ಯುವಕರಲ್ಲಿ ಒಂದು ಮನವಿ ಮಾಡ್ಕೋತೀನಿ, ಡ್ರಿಕ್ಸ್ ಇರ್ಬೋದು ಅಥವಾ ಸ್ಟಾರು ಇಂಥ ಎಲ್ಲ ಚಟಗಳನ್ನು ಬಿಟ್ಟು ತಮ್ಮ ಏನು ಬಾಡಿಗಳನ್ನು ಸರಿಯಾದ ರೀತಿಯಲ್ಲಿ ಇಟ್ಕೋಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಅದೇ ರೀತಿ ಕೂಡ ನಮ್ಮ ನಗರದಲ್ಲಿ ಕೂಡ ಅತಿ ಬರುವ ದಿನಗಳಲ್ಲಿ ನಗರದಲ್ಲಿ ಶಾಸಕರ ಅನುದಾನದಲ್ಲಿ ಇದೇನು ಕಳೆದ ಬಾರಿ ಕೂಡ ನಮ್ಮ ಸಚಿವರು ಕೊಟ್ಟಿದ್ದರು, ಮತ್ತೆ ಇದು 2ನೇ ಬಾರಿ ಕೊಡೋದವರು. ಇನ್ನೇ ಬರೋ ಟೈಮ್ ಮೂರನೇ ಬಾರಿ ಗೋಕಾಕ್ ನಗರದಾಗ ಕೊಡ್ತೀವಿ ಅಂತ ಇವತ್ತು ಮಾತು ಕೊಟ್ಟಾರೆ. ಅವ್ರಿಗೂ ಕೂಡ ನಾವು ಧನ್ಯವಾದ ಹೇಳ್ತೀವಿ. ಬಿಜೆಪಿ ಗ್ರಾಮಕ್ಕೆ ಇವತ್ತು ವಿತರಣೆ ಮಾಡ್ತೇವೆ. ಇದಲ್ಲ ಯುವಕರಿಗೆ ನಮ್ಮ ಡ್ರಗ್ಸ್ ಅಂತ ಕೆಲವೊಂದು ಸರಿ ಕುಡಿದು ಸ್ಟಾರ್ ತಿನ್ನೋದು ಇವೇನು ಕೆಲವೊಂದು ಚಟಗಳನ್ನು ಬಿಟ್ಟು ತಮ್ಮ ದುಷ್ಟ ಚಟಗಳನ್ನು ಬಿಟ್ಟು ತಮ್ಮ ತಂದೆ ತಾಯಿನ ತಮ್ಮ ಬಾಡಿಯನ್ನು ಚೆನ್ನಾಗಿಟ್ಕೊಬೇಕಂತ ತಮ್ಮಲ್ಲಿ ಮನವಿ. ಅದ ಆ ಸ್ಕೂಲ್ಗಳು ಏನು ಅದೊಂದು ಕಮಿಟಿ ಇರ್ತೈತೆ, ಅದಕ್ಕೆ ಆ ಕಮಿಟಿ ಅವ್ರು ಏನು ನಿರ್ಧಾರ ಮಾಡ ಅದೇನು ಪಿ ಯುದ ಏನು ಇರಲ್ಲ, ಯಾಕಂದ್ರೆ ಉಚಿತವಾಗಿ ಕೊಟ್ಟಾರ ಉಚಿತವಾಗಿನ ಇದನ್ನ ಸಬಳಿಕೆ ಮಾಡ್ಕೋಬೇಕಂತ ಸಚಿವರು ಮನವಿ. ಬಿಂಚಿ ಭವನವರ ನಗರ ಘಟಕ ಬಿಜೆಪಿ ಅಧ್ಯಕ್ಷ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಟಿಆರ್ ಕಾಗಲ್ ಮತ್ತು ಗೋಕಾಕ್ ನಗರ ಬಿಜೆಪಿ ಘಟಕದ ಅಧ್ಯಕ್ಷರಾದ ಭೀಮಶ್ರೀ ಭರಮಣ್ಣನವರ್ ಮತ್ತು ಸದಸ್ಯರು ಸೇರಿದಂತೆ ಕಾರ್ಯಕರ್ತರು ಕೂಡ ಇದೇ ವೇಳೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಉಮೇಶ್ ನಂದಗಾಂವ್, S9 TV, ಗೋಕಾಕ್.